ಮೈನಿಂಗ್ ಸ್ಫೋಟ ಆಗಿದೆ. ಸ್ಫೋಟಕ ಅನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಗಂಭೀರ ಆಗಿದೆ. ಕೆಲವು ದಿನಗಳ ಹಿಂದೆ, ಆಲ್ಮೋಸ್ಟ್ ಒಂದು ತಿಂಗಳ ಹಿಂದಷ್ಟೇ, ಯಾವ ರೀತಿಯಾಗಿ ಎರಡೆರಡು ಸ್ಥಳಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನಡೆದಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಇದೀಗ ಮತ್ತೊಂದು ಮೈನಿಂಗ್ ಸ್ಫೋಟ ಆಗಿದೆ. ಆ ಒಂದು ಮೈನಿಂಗ್ ಸ್ಫೋಟದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ರಭಸಕ್ಕೆ ರಸ್ತೆ ಪಕ್ಕದಲ್ಲೇ ಶವಗಳು ಬಿದ್ದಿದೆ. ಹೊಳೆ ನರಸೀಪುರ ತಾಲೂಕಿನ ಚಾಕೇನಹಳ್ಳಿ ಬಳಿ ಈ ರೀತಿಯಾದಂತಹ ದಾರುಣ ಘಟನೆ ನಡೆದಿದ್ದು, ಸ್ಫೋಟಕ ವಸ್ತುಗಳನ್ನ ಅನ್ಲೋಡ್ ಮಾಡುವ ಸಂದರ್ಭದಲ್ಲಿ ಸ್ಫೋಟಗೊಂಡಿದೆ. ಬೆಟ್ಟದ ಹಳ್ಳಿ ಗ್ರಾಮದ ಸಂಪತ್ ಮತ್ತು ನಟರಾಜ್ ಮೃತಪಟ್ಟಂತಹ ವ್ಯಕ್ತಿಗಳಾಗಿದ್ದಾರೆ. ಮತ್ತೋರ್ವ ಗಾಯಾಳು ರವಿಕುಮಾರ್ನನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ, ಯಾಕಂದ್ರೆ ಅವರ ಸ್ಥಿತಿ ಗಂಭೀರವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ, ಪೊಲೀಸರು ದೌಡಾಯಿಸಿದ್ದಾರೆ. ಈಗಾಗಲೇ ಇಬ್ಬರು ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ. ಹೊಳೆ ನರಸೀಪುರ ತಾಲೂಕಿನ ಚಾಕೇನಹಳ್ಳಿಯಲ್ಲಿರುವಂತಹ ಗೋದಾಮಿದು, ಈ ಗೋದಾಮಲ್ಲಿ ಅನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದ ರಭಸ ಎಷ್ಟರ ಮಟ್ಟಿಗೆ ಇತ್ತು, ಅದರ ತೀವ್ರತೆಯನ್ನು ನಾವು ನೋಡಿದ್ರೆ 300 ಮೀಟರ್ಗೂ ಹಾರಿ ಹೋಗಿದೆ ದೇಹಗಳು. ಛಿದ್ರ ಛಿದ್ರ ಆಗಿದೆ ಆ ಒಂದು ಮೃತ ದೇಹಗಳು. ಬೆಟ್ಟದ ಹಳ್ಳಿ ಗ್ರಾಮದ ಸಂಪತ್ ಮತ್ತು ನಟರಾಜ್ ಇವರಿಬ್ಬರು ಮೃತಪಟ್ಟಂತಹ ವ್ಯಕ್ತಿಗಳಾಗಿದ್ದಾರೆ. ಇನ್ನೊಬ್ಬ ವ್ಯಕ್ತಿಗೆ ಗಂಭೀರವಾದ ಗಾಯ ಆಗಿದೆ. ಅವರನ್ನ ಈಗ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಬೆಂಗಳೂರಿಗೆ ಕರೆತಂದು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಈಗ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಈಗ ನಾವು ಗಮನಿಸಬಹುದು, ಈ ಹಿಂದೆ ಯಾವ ರೀತಿಯಾಗಿ ಶಿವಮೊಗ್ಗದಲ್ಲಿ ನಡೆದಂತಹ ಪ್ರಕರಣ ಎಲ್ರಿಗೂ ಕೂಡ ನಮ್ಮ ಗಮನಕ್ಕೆ ಬಂದಿರೋದನ್ನ ನೋಡ್ತಾ ಇದ್ವಿ. ಗೌರಿಬಿದನೂರಿನಲ್ಲಿ ಆದಂತಹ ಘಟನೆ ನಾವು ಗಮನಿಸ್ತಾ ಇದ್ವಿ, ಚಿಕ್ಕಬಳ್ಳಾಪುರದಲ್ಲಿ. ಹಾಗಾದ್ರೆ ಈಗ ಮತ್ತೊಂದು ಈ ಒಂದು ಸ್ಫೋಟದ ಹಿಂದೆ ಏನಿದೆ, ಯಾವ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುಗಳು ಇತ್ತು ಅಲ್ಲಿ ಸಂಗ್ರಹ ಮಾಡಲಾಗ್ತಾ ಇತ್ತು, ಚಂದಾಪುರ ಗ್ರಾಮದಲ್ಲಿ ಜಿಲೆಟಿನ್ ಸಂಗ್ರಹ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾನೂನು ಪ್ರಕಾರವಾದಂಥ ಲೀಗಲ್ ಮ್ಯಾಗ್ಝಿನ್ ಇದೆ. ಸೊ ಆ ಇದರಲ್ಲಿ ಒಂದು ಅನ್ಲೋಡ್ ಮಾಡುವಂಥ ಸಮಯದಲ್ಲಿ, ಈಗಿನ ಮಾಹಿತಿ ಪ್ರಕಾರ ಅನ್ಲೋಡ್ ಮಾಡುವಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿ ಮುಂದುವರೆದು ಏನಾಗಿದೆ ಅಂತ ಹೇಳಿ ಅದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ತಿಳಿಸ್ತೀವಿ ಏನಿದೆ ಅದನ್ನು, ಏನು ಘಟನೆಗೆ ಏನು ಕಾರಣ ನಿಖರವಾಗಿ. ಹಾಸನದ ಚಾಕೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಸ್ಫೋಟ ಯಾವ ರೀತಿಯಾಗಿ ಸಂಭವಿಸಿದೆ ಅನ್ನೋದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೃತಪಟ್ಟ ದೇಹಗಳನ್ನ, ಯಾಕಂದ್ರೆ ಆ ಒಂದು ಛಿದ್ರ ಛಿದ್ರವಾಗಿರುವಂತಹ ಬಾಡಿಗಳನ್ನ ನಾವು ನೋಡಬಹುದು. ಇಬ್ಬರು ಮೃತಪಟ್ಟಿದ್ದಾರೆ ಈ ಒಂದು ಘಟನೆಯಲ್ಲಿ. ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಆತನನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಪ್ರಮುಖವಾಗಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಗಾಯಾಳು ರವಿಕುಮಾರ್ನನ್ನ ಈಗ ಮತ್ತೊಂದು ಮೈನಿಂಗ್ ಸ್ಫೋಟ ನಡೆದಿದೆ ರಾಜ್ಯದಲ್ಲಿ. ಅನ್ಲೋಡ್ ಮಾಡುವ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಗಂಭೀರ ಆಗಿದೆ. ಪ್ರಮುಖವಾಗಿ ಇಲ್ಲೇ ಜಿಲೆಟಿನ್ ಕಡ್ಡಿಗಳನ್ನ ಇಲ್ಲಿ ಸಂಗ್ರಹ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಜಿಲೆಟಿನ್ ಸಂಗ್ರಹ ಕೇಂದ್ರ ಇದೆ ಆ ಗ್ರಾಮದಲ್ಲಿ. ಚಾಕೇನಹಳ್ಳಿ ಗ್ರಾಮದ ನಾಗೇಶ್ ಅನ್ನುವರಿಗೆ ಸೇರಿದಂತಹ ಗೋದಾಮು ಇದು. ಕ್ವಾರೆಗಳಿಗೆ ಸಪ್ಲೈ ಮಾಡೋದಿಕ್ಕೆ ಅಂತ ಹೇಳಿ ಈ ಗೋದಾಮಲ್ಲಿ ಇವುಗಳನ್ನ ಸಂಗ್ರಹ ಮಾಡಲಾಗಿತ್ತು. ಗೋದಾಮು ವ್ಯವಹಾರಕ್ಕೆ ಲೈಸೆನ್ಸ್ ಕೂಡ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಆದ್ರೆ ಇದೀಗ ಈ ಸ್ಫೋಟ ಸಂಭವಿಸಿದೆ. ಇಬ್ಬರ ಪ್ರಾಣ ಪಕ್ಷಿ ಇದರಲ್ಲಿ ಹಾರಿ ಹೋಗಿದೆ. ಅನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ರಭಸಕ್ಕೆ ರಸ್ತೆಯ ಪಕ್ಕ ಬಿದ್ದಿದೆ ಶವಗಳು. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಬ್ಬ ಬೈಕ್ ಸವಾರ ಹೋಗ್ತಾ ಇರುವಂತದ್ದು, ಅದರ ಪಕ್ಕದಲ್ಲೇ ಶವ ಬಿದ್ದಿರೋದನ್ನ ನಾವು ಗಮನಿಸಬಹುದು. ಏನೋ ಈ ಒಂದು ಊರಿನಲ್ಲಿ ಇಂತಹ ಒಂದು ಕೇಂದ್ರವನ್ನು ಕೂಡ ಮಾಡಲಾಗಿದೆ. ಹೊಳೆ ನರಸೀಪುರದ ಚಾಕೇನಹಳ್ಳಿಯಲ್ಲಿರುವಂತಹ ಗೋದಾಮಲ್ಲಿ ನಡೆದಿರುವಂತಹ ಕೃತ್ಯ ಇದು. ಗೋದಾಮಿನಲ್ಲಿ ಅನ್ಲೋಡ್ ಮಾಡುವಾಗ ಸ್ಫೋಟ ಸಂಭವಿಸಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯ ಮುಖಂಡರಾಗಿರುವಂತಹ ಬಾಗೂರು ಮಂಜೇಗೌಡ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಗೂರು ಮಂಜೇಗೌಡ ಅವರೇ, ಎಷ್ಟು ಹೊತ್ತಿಗೆ ನಡೆದಿದೆ ಘಟನೆ, ನಿಮ್ ಗಮನಕ್ಕೆ ಬಂದಿದೆಯಾ ಇದು? ಈ ಘಟನೆ ನಡೆದು ಈಗಾಗಲೇ ಒಬ್ಬ ಸಂತೋಷ್ ಎನ್ನುವ ವ್ಯಕ್ತಿ ಮರಣ ಹೊಂದಿದ್ದಾರೆ. ಇನ್ನೊಬ್ಬ ನಟಿ ಎನ್ನುವ ವ್ಯಕ್ತಿ 95-96% ಬರ್ನ್ ಆಗಿದೆ. ಅವರು ಭಾರಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಈಗ ಇನ್ನೊಬ್ಬ ರವಿ ಎನ್ನ ಗಾಯಾಳು ಚಿಂತಾಜನಕ ಸ್ಥಿತಿಯಲ್ಲಿ ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ದಾರೆ. ಮಧ್ಯದಲ್ಲಿ ಏನಾಗುತ್ತೆ ಇನ್ನೂ ಗೊತ್ತಿಲ್ಲ. ಈ ಗೋಡಾನು ಚಾಕೇನಹಳ್ಳಿ ಕಟ್ಟೆ ಹಳೆಕೋಟೆ ಹೋಬಳಿ ಮಳೆನಿಶ್ವರ ಕ್ಷೇತ್ರ ಇರ್ತಕ್ಕಂತ ಒಂದು ಗೋಡಾನು. ಈ ಗೋಡಾನು ಎದುರುಗಡೆನೆ ಒಂದು 1,000 ಎಕರೆಗೆ ನೀರು ಉಣಿಸ್ತಕ್ಕಂತ ಒಂದು ಮಿನಿ ಡ್ಯಾಮ್ ಇದೆ.
ಈ ಡ್ಯಾಮ್ ಅನ್ನ ತೊಂದರೆ ಆಗ್ತದೆ, ಜಿಲಿಟಿನ್ ಗೋಡಾನ್ ಇದೆ, ಡ್ಯಾಮಿಗೆ ಅನ್ಯಾಯ ತೊಂದರೆ ಆದ್ರೆ ಬಿರುಕ್ ಬಿಟ್ರೆ ಒಂದ್ ವೇಳೆ ಸಾವಿರಾರು ಎಕರೆಗೆ ನೀರು ಉಳಿಸತಕ್ಕಂತ ರೈತರಿಗೆ ಅನ್ಯಾಯ ಆಗ್ತದೆ, ಮುಗ್ಧ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಮಾರ್ಚ್ 13 ಜಿಲ್ಲಾಧಿಕಾರಿಗಳಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ದೆ. ಅವರು ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಳಲಿಲ್ಲ. ಇದಾದ್ಮೇಲೆ 13 ಚಿಕ್ಕಬಳ್ಳಾಪುರ ಕಲ್ಲು ಅಕ್ರಮ ಗಣಿಗಾರಿಕೆ ನಡೆದಂತ ಒಂದು ಸ್ಫೋಟದಲ್ಲಿ ಏನು ಗಾಯಾಳುಗಳು ಸತ್ತರೋ ಅದರ ಜಾಡನ್ ಹಿಡಿದಂತ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಗೋಡನ್ ಅನ್ನ ಬಂದು ರೈಡ್ ಮಾಡಿದ್ರು. ಇದರಲ್ಲಿ ಅಧಿಕವಾದ ಲೆಕ್ಕ ಕುಸಿಗದ ಹೆಚ್ಚಿನ ಸ್ಟಾಕ್ ಸಂಪರ್ಕದಲ್ಲಿ ಸರ್. ಹೊಳೆ ನರಸೀಪುರ ತಹಶೀಲ್ದಾರ್ ಆಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನಾಯ್ತು ಸರ್ ಆಕ್ಚುಲಿ? ಮೇಡಮ್, ಇಲ್ಲಿ ನಾಗೇಶ್ ಅಂತಕ್ಕಂತ ವ್ಯಕ್ತಿ ಗೋಡನ್ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ಸ್ಫೋಟಕ ವಸ್ತುಗಳನ್ನ, ಪ್ರೆಷರ್ ಗೆ ಸಪ್ಲೈ ಮಾಡ್ಲಿಕ್ಕೆ ಅದನ್ನ ಯಾರೋ ಇಲ್ಲೀಗಲ್ ಆಗಿ ಅನ್ಸುತ್ತೆ ಯಾರಿಗೋ ಬೈಕ್ ನಲ್ಲಿ ಕೊಡ್ಬೇಕಾದ್ರೆ ಬೈಕ್ ಸ್ಫೋಟ ಆಗಿದೆ. ಗೋದಾಮಿನಲ್ಲಿ ಸ್ಫೋಟ ಆಗಿರೋದಾ? ಹೇಗೆ? ಹೌದೌದೌದು, ಗೋದಾಮು ಅದು ಅನಧಿಕೃತನ ಅಧಿಕೃತನ ಅಂತ ಚೆಕ್ ಮಾಡ್ಬೇಕಾಗಿದೆ. ಇವಾಗ ಪೊಲೀಸ್ನವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಈಗ ಈ ಹಿಂದೆನೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಸ್ಥಳೀಯರು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಈ ಹಿಂದೆ ಇದು ಅಲ್ಲೇ ಒಂದು ಟ್ಯಾಂಕ್ ಕೂಡ ಇದೆ, ಅದರಲ್ಲೂ ಈ ಸಂದರ್ಭದಲ್ಲಿ ಅದು ಸಾಕಷ್ಟು ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಬಂದಿತ್ತಾ? ಹೇಗೆ? ಇಲ್ಲ ಇಲ್ಲ ಮೇಡಮ್, ನಮ್ಗೆ ಯಾವ್ದು ಕೂಡ ಇಲ್ಲಿ ಕಂಪ್ಲೇಂಟ್ ಕೂಡ ಬಂದಿರ್ಲಿಲ್ಲ. ಇದು ಎಲ್ಲ ಕ್ವಾರಿಲೂ ಕೂಡ ಆಗಿಲ್ಲ, ಇದು ಅನಧಿಕೃತವಾಗಿ ತೀರೋದು ಅಂತ ನಮ್ ಗಮನಕ್ಕೆ ಬಂದಿಲ್ಲ, ಇದು ಅಲ್ಲಿ ಶೇಖರಣೆ ಮಾಡಿಟ್ಕೊಂಡಿರೋದು. ಪ್ರಾಥಮಿಕವಾಗಿ ಈಗ ಏನೋ ಲೈಸೆನ್ಸ್ ಹೋಲ್ಡರ್ ಅವರು ಅಂತ ಬರ್ತಾ ಇದೆ ಮಾಹಿತಿ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ನಮ್ ಫೋನು. ಓಕೆ, ಅಂದ್ರೆ ಅವ್ರ ಹತ್ರ ಲೈಸೆನ್ಸ್ ಇತ್ತು ಅಂತ ಹೇಳಿ? ಹೌದೌದು, ಸರ್ಕಾರಿ ಜಾಗದಲ್ಲಿ ಕೂಡ ಆಗಿಲ್ಲ, ಅವ್ರ ಖಾಸಗಿ ಜಾಗದಲ್ಲೇನೆ ಒಂದು ಬಿಲ್ಡಿಂಗ್ ಕಟ್ಕೊಂಡು ಊರು ಹೊರಭಾಗದಲ್ಲಿ ಅಂದ್ರೆ. ಈಗ ಸರ್, ನಾವು ಕಳೆದ ಈಗ 2-3 ತಿಂಗಳ ಹಿಂದೆ ಏನೇನು ಆಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಎಲ್ಲಾ ಕಡೆಗಳಲ್ಲೂ ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗಿದೆ, ಎಷ್ಟು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಇಂತಹ ಅವಘಡಗಳು ಏನನ್ನ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ? ನಮ್ ಸರ್ಕಾರ ಕಾನೂನುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದೆ, ನಾವ್ ಎಷ್ಟೆಲ್ಲ ಪ್ರಯತ್ನ ಪಟ್ಟಾಗಿಯೂ ಕೂಡ ಗೊತ್ತಿಲ್ದಂಗೆ ಆಗ್ತಾ ಇರ್ತದೆ. ಇವರು ಅವರು ಸ್ವಲ್ಪ ಭದ್ರಾಗಿರ್ಬೇಕು. ನಮ್ ಪೊಲೀಸ್ ಅಧಿಕಾರಿಗಳು ಕೂಡ ಮುಂಚೆ ಎಲ್ಲ ರೌಂಡ್ಸ್ ಎಲ್ಲ ಹೋಗ್ತಾ ಇದ್ರು, ಇದೆಲ್ಲ ಆದ್ಮೇಲೆ ನಾವು ಕೂಡ ಎಲ್ಲ ಕ್ರಷರ್ಗಳ ಭೇಟಿ ಎಲ್ಲ ಮಾಡ್ಲಾಯ್ತು ಜಂಟಿ ತಂಡ ಮಾಡ್ಕೊಂಡು. ಅಲ್ಲ, ಈಗ ಒಂದೊಂದು ಪ್ಲೇಸ್ ಅಲ್ಲಿ ಆದಾಗ ಎಲ್ರು ಕೂಡ ಹೇಳ್ತಾರೆ ಇನ್ ಮುಂದೆ ನಾವು ಕಾನೂನು ಕ್ರಮಗಳನ್ನ ಬಿಗಿಗೊಳಿಸ್ತೀವಿ, ಆ ತರ ಈ ತರ ನಾವು ಇದ್ ಮಾಡೋದಿಲ್ಲ ಅಂತ ಹೇಳಿ. ಆಮೇಲೆ ಈ ತರ ಘಟನೆಗಳ ಆದಂತಹ ಸಂದರ್ಭಗಳನ್ನ ನಾವು ಕಣ್ಮುಂದೆ ನಾವು ನೋಡ್ತಾನೆ ಇರ್ತೀವಿ. ಪ್ರತಿ ಬಾರಿ ಕೂಡ ಇಂತಹದ್ದು ಘಟನೆಗಳು ಆಗ್ತಾ ಇದೆ ಅಂತ ಹೇಳಿ. ಯಾವ್ಯಾವ್ದು ಪಾಪ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಲ್ಲಿ? ಖಂಡಿತ ಖಂಡಿತ ಮೇಡಮ್, ನಾವು ಅಧಿಕಾರಿಗಳಾಗಿ ಕೂಡ ನಮಗೂ ಬಹಳ ಬೇಸರ ಇದೆ, ಸಾರ್ವಜನಿಕ ಈ ತರ ನಾಗರಿಕ ಹಾನಿಯಾಗಿರುವಂತದ್ದು. ನಾವು ಕೂಡ ಖಂಡಿತ ಕ್ರಮ ವಹಿಸ್ತೀವಿ ಮುಂದೆ. ಈಗ ಆಗದೆ ಇರೋ ರೀತಿಯಲ್ಲಿ ಈಗೆಲ್ಲ SP ಸಾಹೇಬರು ಎಲ್ಲರೂ ಕೂಡ ಬಂದಿದ್ದಾರೆ ಸ್ಥಳಕ್ಕೆ, ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಗಳನ್ನ ನೀಡಿದ್ದಾರೆ ನಮ್ಗೆ. ನಾವೇನು ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಆದ ನಂತರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಕ್ರಷರ್ಗಳಿಗೂ ಭೇಟಿ ನೀಡಿ ಎಲ್ಲ ಕೂಡ ಕಾನೂನುಬದ್ಧವಾಗಿ ನಡೆಯೋ ರೀತಿಯಲ್ಲಿ ಎಲ್ರಿಗೂ ಸೂಚನೆ ನೀಡಿ ಬಂದಿತ್ತು. ಇದೆಲ್ಲೂ ಕ್ರಷರ್ ನಲ್ಲಿ ಆಗಿಲ್ಲ, ಇದು ಖಾಸಗಿಯಾಗಿ ವ್ಯಕ್ತಿ. ಅಲ್ಲಿ ಜಿಲೇಟಿನ್ ಗಡ್ಡೆಗಳನ್ನ ಸಂಗ್ರಹ ಮಾಡಲಾಗಿತ್ತು ಆ ಗೋದಾಮಲ್ಲಿ ಅಂತ ಹೇಳ್ತಿದಾರಲ್ಲ? ಇಲ್ಲ ಮೇಡಮ್, ಅದೇನ್ ಮಾಹಿತಿ ಬಂದಿಲ್ಲ. ಮಾಮೂಲಿ ಸ್ಫೋಟಕ ವಸ್ತುಗಳು, ಬಟ್ಟೆಗಳನ್ನ ಬಳಸುವಂತ ಸ್ಫೋಟಕ ವಸ್ತು ಇದು. ತನಿಖೆ ಮಾಡ್ತಿದ್ದಾರೆ ಮೇಡಮ್, ಇನ್ನು ಅದಾದ ನಂತರ ತಮಗೆ ಪೂರ್ಣ ಮಾಹಿತಿ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬಾಗೂರ್ ಮಂಜೇಗೌಡ ಅವರು ಈಗಾಗಲೇ ಒಂದು ರೀತಿಯಲ್ಲಿ ತಹಶೀಲ್ದಾರ್ ಹೇಳ್ತಾ ಇದ್ರು, ಯಾವುದೇ ರೀತಿಯಲ್ಲಿ ನಮ್ಮ ಗಮನಕ್ಕೂ ಇದು ಕೂಡ ಬಂದಿರಲಿಲ್ಲ ಅಂತ ಹೇಳಿ. ಈ ಹಾಸನ ಜಿಲ್ಲೆಯ ಅಧಿಕಾರಿಗಳಿದ್ದಾರಲ್ಲ, ಇವರೆಲ್ಲ ಒಂಥರ ಗುಲಾಮಗಿರಿ ಮಾಡ್ತಾ ಇದ್ದಾರೆ. ಇವ್ರು ಯಾರು ಸಾರ್ವಜನಿಕರವಾಗಿ ಸಾಮಾಜಿಕ ಹಿತವನ್ನು ಕಾಪಾಡ್ತಾ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಈ ಎಕ್ಸ್ಪ್ಲೋಸಿವ್ ಪೊಲೀಸ್ ಇಲಾಖೆಯವರಿಗೆ ಬರ್ತದೆ. ಈಗ ಲೈಸೆನ್ಸ್ ಕೊಟ್ಟ ನಡೆಸ್ತಾರೆ ಅಂದ್ರೆ ಸಾವಿರಾರು ಜನ ಸಾಯ್ಲಿಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟು ಸಾಯ್ಬಹುದಾ ಲೈಸೆನ್ಸ್ ಅಲ್ಲಿ? ಅಧಿಕಾರಿಗಳಿರೋದು ಯಾಕೆ? ಇದು ಜಾಲಿಗೆ ತೊಂದರೆ ಆಗ್ತದ್ರೆ ಕೂಡಲೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಬರೀಬೇಕು. ತಹಶೀಲ್ದಾರ್ ಕೆಲಸ ಎಲ್ಲ ನಿಂತ್ಕೊಂಡು ಬರ್ದಿಲ್ಲ ಅಂದ್ರೆ ಈಸ್ ಬಿಂಗಲ್ ವಿತ್ ಅನುಮಾನ ಬರುತ್ತೆ ಇಲ್ಲಿ ಅಂತ. ಹೌದು, ತಹಶೀಲ್ದಾರ್ ಮೇಲೆ ಮೇನ್ ಅನುಮಾನ, ಎಲ್ಲಾಕು ಸಿಕ್ತಾರಿಗೆಲ್ಲ ಲೈಸೆನ್ಸ್ ಕೊಡ್ದಂಗ್ ಕೂಡ ರೆಕಮೆಂಡ್ ಮಾಡ್ಕೊಂಡು ಕೂಡ ತಹಶೀಲ್ದಾರ್ ಕೆಲಸ ಏನಿದೆ ಅಲ್ಲಿ? ಸಾರ್ವಜನಿಕರನ್ನ ಸೇವೆ ಮಾಡಬಹುದು, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವರು. ಈಗ ಎಕ್ಸ್ಪ್ಲೋಸಿವ್ ಗೋಡನ್ ಅಲ್ಲಿ ಏನಿತ್ತು ಗೊತ್ತಿಲ್ಲ, ಸ್ಟಾಕ್ ಇದೆ ಅಂತಾರಲ್ಲ, ಎಕ್ಸ್ಪ್ಲೋಸಿವ್ ಗೋಡನ್ ಪಟಾಕಿ ಕೊಟ್ಟಂಗೆ ಎಕ್ಸ್ಪ್ಲೋಸಿವ್ ನ ಬೈಕ್ ಅಲ್ಲಿ ಗೀಕಲ್ಲಿ ಕೊಟ್ಟು ಕಳಿಸ್ತಾರೆ ಅಂದ್ರೆ ಇವರು ಸಾರ್ವಜನಿಕ ಮುಗ್ಧ ಜೀವಗಳ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಅರ್ಥ ಆಗ್ತದೆ. ಆ ಜೀವಗಳು ಇವ್ರಿಗೆ ಲೆಕ್ಕಕ್ಕೆ ಎಲ್ಲ ಎಷ್ಟು ಬೇಕಾದ್ರೂ ಲೈಸೆನ್ಸ್ ಕೊಟ್ಟು ಎಷ್ಟು ಬೇಕಾದ್ರೂ ಮಾಡೋ ಎಕ್ಸ್ಪ್ಲೋಸಿವ್ ಸಾಯ್ಬಹುದು ಇವ್ರ ಲೆಕ್ಕ ಪ್ರಕಾರ.
ಮಂಜೇಗೌಡ ಅವ್ರ ಈಗ ಅವ್ರು ಹೇಳ್ತಾ ಇದ್ರು, ನಾವು ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ಸಂದರ್ಭದಲ್ಲಿ ಆ ನಂತರ ಎಲ್ಲಾ ಕಡೆಗಳಲ್ಲಿ ಕೂಡ ವಿಸಿಟ್ ಕೊಟ್ವಿ, ಅಲ್ಲಿ ಏನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ, ಅಲ್ಲಿ ಏನಾದ್ರೂ ಆಗಿತ್ತ? ಎರಡು ಸಾರಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೀನಿ. ಅಕ್ರಮ ಗಣಿಗಾರಿಕೆ ಇವ್ರಿಗೆ ಈ ತಹಸೀಲ್ದಾರ್ ಹೇಳ್ತಾರೆ, ಅಂಗರಳ್ಳಿಯಿಂದ ಬಸನಾಯಕನಹಳ್ಳಿನಲ್ಲಿ ಸರ್ಕಾರಿ ಜಮೀನು 10 ಎಕರೆ ವಹಿಸಿಕೊಂಡು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. 1 ಎಕರೆ 26 ಕ್ವಿಂಟಲ್ ಲೈಸೆನ್ಸ್ ತಗೊಂಡು 106 ಕೋಟಿ ರಾಯಲ್ಟಿ ಕಟ್ಟಿ ಸರ್ಕಾರಕ್ಕೆ, ಅದೇ ಇವ್ರಿಗೆ ಗೊತ್ತಿಲ್ಲ ಸರಿಯಾಗಿ. ಇಂಡಿಯನ್ ತಹಸೀಲ್ದಾರ್ ಗಿರಿ ಮಾಡ್ತಾರೆ ಇವರು. ಓಕೆ, ಥ್ಯಾಂಕ್ ಯು ಮಂಜೇಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನುಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.